ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಎಲ್ಲರೂ ಕಾಯ್ತಾ ಇದ್ದಂಥ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಈ ಸೀಟ್ ಮ್ಯಾಟ್ರಿಕ್ಸು ಒರಿಜಿನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಇದು ಸೀಟ್ಸ್ ಸರೆಂಡರ್ ಮಾಡಿದ್ದಾರೆ. ಒಂದು 21 ಕಾಲೇಜ್ಗಳವರು, 21 ಕಾಲೇಜಸ್ ದೇ ಹ್ಯಾವ್ ಸರೆಂಡರ್ಡ್ ದೇರ್ ಸೀಟ್ಸ್. ಅವ್ರ ಕೈಯಲ್ಲಿ ಅದು ಫಿಲ್ ಮಾಡ್ಕೊಳೋಕ್ಕಾಗಿಲ್ಲ, ಹಾಗಾಗಿ 21 ಕಾಲೇಜ್ಗಳು ಟೋಟಲ್ 902 ಸೀಟು, 902 ಸೀಟ್ಸ್ ವರ್ ಸರೆಂಡರ್ಡ್. ಖಂಡಿತ 902 ಸೀಟು ಸರೆಂಡರ್ ಆಗಿದೆ ಅಂದರೆ ಕಟ್ ಆಫ್ ಒಂದಷ್ಟು ಡ್ರಾಪ್ ಆಗಲೇಬೇಕು. ಇದು ಮೊದಲನೇ ಸ್ಟೇಜು, ಇನ್ನೂ ಒಂದಷ್ಟು ಕಾಲೇಜ್ಗಳು ಮುಂದೆ ಬರ್ತಾರೆ, ಇನ್ನೂ ಒಂದಷ್ಟು ಸೀಟ್ಸು ಸರೆಂಡರ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ನನ್ನ ಭಾವನೆ. ನೋಡ್ತಾ ಹೋಗೋಣ ಯಾವ ಬ್ರ್ಯಾಂಚು, ನಿಮಗಿಷ್ಟ ಆಗಿರೋ ಬ್ರ್ಯಾಂಚಲ್ಲಿ ಇದೆಯಾ, ನಿಮಗಿಷ್ಟ ಆಗಿರೋ ಕಾಲೇಜಲ್ಲಿ ಸೀಟ್ಸ್ ಸರೆಂಡರ್ ಆಗಿದೆಯಾ ಏನು ಅಂತ ನೋಡೋಣ. ಫಸ್ಟು ಇದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹೋಗಿದೆ, ಹಾಗಾಗಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೋಲದೇವನಹಳ್ಳಿ, ಚಿಕ್ಕಬಾಣಾವರ, ಬೆಂಗಳೂರು. ಇಲ್ಲಿ ಸೀಟ್ಸ್ ಸರೆಂಡರ್ ಆಗಿರೋದು 104 ಈ ಕಾಲೇಜಿಂದ. ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಯಾವ ಬ್ರ್ಯಾಂಚ್ ಇದೆ ಏನೋ ಗೊತ್ತಿಲ್ಲ ನನಗೆ. ಸಿವಿಲ್ ಇಂಜಿನಿಯರಿಂಗ್ 13, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಡೇಟಾ ಸೈನ್ಸ್ 7 ಸೀಟು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 57 ಸೀಟು, ಮೆಕ್ಯಾನಿಕಲ್ 10, ಮೆಕ್ಯಾಟ್ರಾನಿಕ್ಸ್ 17. 104 ಸೀಟು ಸಬ್ಮಿಟ್ ಸರೆಂಡರ್ ಆಗಿದೆ. ಇದರಲ್ಲಿ ಅವರೇ ಡಿವೈಡ್ ಮಾಡಿರ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 5 ಸೀಟು, 8 ಸೀಟು ಹೈದರಾಬಾದ್ ಕರ್ನಾಟಕ, 91 ಸೀಟು ರಿಮೈನಿಂಗ್ ಕರ್ನಾಟಕ. HK+RK ಹೈದರಾಬಾದ್ ಕರ್ನಾಟಕ, ರಿಮೈನಿಂಗ್ ಕರ್ನಾಟಕ ಆ್ಯಡ್ ಮಾಡಿದ್ರೆ 99 ಬರುತ್ತೆ. 99 ಪ್ಲಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸೇರಿಸ್ಕೊಂಡ್ರೆ 104 ಆಗುತ್ತೆ. ಈ ಥರ ನೀವು ನೋಡ್ಕೊಂಡು ಹೋಗಿ. ಸೊ ಆಚಾರ್ಯ ಆದ ಮೇಲೆ ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬೆಳಗಾವಿ, 40 ಸೀಟು ಸರೆಂಡರ್ ಆಗಿದೆ. CMRIT, ಎಲ್ರಿಗೂ CMRIT ಬೇಕು ಬೇಕು ಅಂತಿರ್ತಾರೆ, ಬಿಕಾಸ್ ಆಫ್ ಇಟ್ಸ್ ಕಟ್ ಆಫ್ ಒನ್ ಆಫ್ ಟಾಪ್ 15 ಟಾಪ್ 20 ಕಾಲೇಜಸ್ ಒಳಗಡೆ ಬಂದ್ಬಿಡುತ್ತೆ. ಈ ಕಾಲೇಜಲ್ಲೂ ನೋಡಿ, AINDS 3 ಸೀಟ್ ಸರೆಂಡರ್ ಆಗಿದೆ, AIND ML 3 ಸೀಟು, CS IN ಡೇಟಾ ಸೈನ್ಸ್ 3 ಸೀಟು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ 30 ಸೀಟು, ಇನ್ಫಾರ್ಮೇಶನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 13 ಸೀಟು, ಟೋಟಲ್ 52 ಸೀಟು CMRIT ಸರೆಂಡರ್ ಆಗಿದೆ. ನೀವು ನನ್ನ ಹಿಂದಿನ ವಿಡಿಯೋಸು ಇಲ್ಲ ಯಾವುದಾದ್ರೂ ನೀವು PDF ಏನಾದರೂ ಚೆಕ್ ಮಾಡಿದರೆ CMRIT ಟಾಪಲ್ಲೇ ಬಂದಿರುತ್ತೆ, ಒಂದು ಟಾಪ್ 10, ಟಾಪ್ 15, ಟಾಪ್ 20 ಒಳಗಡೆನೇ ಇರುತ್ತೆ ಅನ್ನೋದು ನಿಮಗೂ ಗೊತ್ತು. ನೆಕ್ಸ್ಟು ಇನ್ನೊಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರ್ ಈಸ್ಟ್ ಅಂದ್ಕೊಳ್ಳಿ, ಒನ್ ಆಫ್ ದ ಡೆವಲಪಿಂಗ್ ಕಾಲೇಜ್. ಸುತ್ತಮುತ್ತ ಬರೀ ಈಸ್ಟ್ ಪಾಯಿಂಟ್ ಅಂತಿದೆ, ಸಿ ಕಾಲೇಜ್ ಅಂತಿದೆ, ಅವಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಕೇಂಬ್ರಿಡ್ಜ್ KR Puram ಕ್ಯಾಂಪಸ್ ಇಸ್ ಬೆಟರ್. ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸಲ್ಲಿ 20 ಸೀಟ್ ಸರೆಂಡರ್ ಆಗಿದೆ, ಇನ್ಯಾವುದು ಸರೆಂಡರ್ ಆಗಿಲ್ಲ. ಅಲ್ಲಿ ಕೆನರಾ ಇಂಜಿನಿಯರಿಂಗ್ ಕಾಲೇಜು ದಕ್ಷಿಣ ಕನ್ನಡದಲ್ಲಿರೋದು, AINDML 1, CS BS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ 3, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 1, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 6 ಸೀಟು, ಟೋಟಲ್ 6 ಸೀಟಲ್ಲಿ. ನೆಕ್ಸ್ಟು DBIT, ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಂಬ ಜನ ಕ್ವಶನ್ ಕೇಳ್ತಿದ್ರು DBIT ಬೆಟ್ರಾ KSET ಬೆಟ್ರಾ ಹಾಗೆ ಅಂತ. ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎಲ್ಲೋದ್ರೂ ನಿಮ್ಮ ಟ್ಯಾಲೆಂಟ್ ಇದ್ರೆ ನೀವು ಉದ್ಧಾರ ಆಗ್ತೀರ. ಎರಡು ಸೇಮ್ ಇದ್ದಾಗ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ ಒಳ ಈ ಹೋಟ್ಲಲ್ಲಿ ಚೆನ್ನಾಗಿದೆ, ಆ ಹೋಟ್ಲಲ್ಲಿ ಚೆನ್ನಾಗಿದೆ, ಎರಡು ಒಂದೇ ಥರನೇ ಇರುತ್ತೆ. ಸೊ ಹಾಗಾಗಿ ಎರಡು ಆಲ್ಮೋಸ್ಟ್ ಸೇಮ್ ಇದ್ದಾಗ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಡಾನ್ ಬಾಸ್ಕೋದಲ್ಲಿ 5 ಸೀಟು, AINDS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ AINDML 10 ಸೀಟು, ಎಲೆಕ್ಟ್ರಾನಿಕ್ಸ್ 36 ಸೀಟು, ಇನ್ಫಾರ್ಮೇಷನ್ ಸೈನ್ಸು 40 ಸೀಟು. ಯಾಕೋ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಸೈನ್ಸಲ್ಲಿ ಹುಡುಗರು ಆಪ್ಷನ್ ಎಂಟ್ರಿಯಲ್ಲಿ ತುಂಬ ಕಡಿಮೆ ಮಾಡಿದ್ದಾರೆ ಅನಿಸುತ್ತೆ. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಇಸ್ ಸೇಮ್ ಆ್ಯಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಈಗಿರೋ ಏನೋ ಬಸ್ ವರ್ಡ್ಸ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಎಲ್ಲರೂ, AINDS AINDML, ಅದು ಸೈಬರ್ ಸೆಕ್ಯೂರಿಟಿ IoT ಅಂತ. ಇನ್ಫಾರ್ಮೇಷನ್ ಸೈನ್ಸು ಆಲ್ಮೋಸ್ಟ್ ಸೇಮ್ ಆ್ಯಸ್ CS. ಸೊ ಇಲ್ಲಿ ತುಂಬ ಸೀಟ್ಸ್ ಸರೆಂಡರ್ ಆಗಿದೆ. ನಿಮಗೆ CS ಏನಾದರೂ ಸಿಗಲ್ಲ ಅಂತ ಅನ್ಸಿದ್ರೆ IS ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಇನ್ನೂ ನಾನು ಕರೆಕ್ಟಾಗಿ ಹೇಳಬೇಕು ಅಂದರೆ ಕೋರ್ ಬ್ರಾಂಚಸ್ ಹೋಗಿ ಅಂತ ಹೇಳ್ತೀನಿ, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲು, ಮೆಕ್ಯಾನಿಕಲ್ಲು, ಸಿವಿಲು ಅಂತ. GSSS ಫಾರ್ ವಿಮೆನ್, AINDS 2, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 1, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ EEE 3, EC 5, ಟೋಟಲ್ 11 ಸೀಟು. JSS ATE, ಇದು ಅಷ್ಟೇ, ಒನ್ ಆಫ್ ದ ಗುಡ್ ಕಾಲೇಜ್. ಸಿವಿಲ್ ಎಲ್ಲ 5, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ AINDML 10, CS 10, EC 38, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್, ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ಎಲೆಕ್ಟ್ರಾನಿಕ್ಸ್. 5, ಇನ್ಫಾರ್ಮೇಷನ್ ಸೈನ್ಸ್ 15, ಟೋಟಲ್ 83 ಕಾಲೇಜು. ಇದನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಸೇರಿಸ್ಕೋಬಹುದು. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿ ಮಚ್ಚೆಯಲ್ಲಿದೆ, ಸಿವಿಲ್ 20, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ AINDML 6, CS 24, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 5, EC 20, ಮೆಕ್ಯಾನಿಕಲ್ 10, ಟೋಟಲ್ 85 ಸೀಟು ಕಾಂಟ್ರಿಬ್ಯೂ ಸರೆಂಡರ್ ಆಗಿದೆ ಜೈನಿಂದ. ನೆಕ್ಸ್ಟು KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ, CS 10,
ಇ ಸಿ 20, ಟೋಟಲ್ 30 ಸೀಟು. ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಫಾರ್ಮಲಿ ಕೇಲಿ ಡಾಕ್ಟರ್ ಎಂ ಎಸ್ ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಳಗಾವಿ ಕ್ಯಾಂಪಸ್ಸು. ಇಲ್ಲಿ ಸಿ ಎಸ್ 16 ಸೀಟು, ಸಿ ಎಸ್ ಇನ್ ಎಐ 2, ಟ್ರಿಪಲ್ ಇ 6, ಇ ಸಿ 17, ಟೋಟಲ್ 41 ಸೀಟು. ಒಂದಷ್ಟು ಒಳ್ಳೆ ಕಾಲೇಜಸ್ ಇದು. 12ನೇ ಕಾಲೇಜು ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅಲ್ಲಿ ಇಟ್ ವಾಸ್ ಕಾಲ್ಡ್ ಎಸ್ ಬಿ ವಿ ಬಿ ಕಾಲೇಜ್. ಸೊ ಇದು ಚೆನ್ನಾಗಿರೋ ಕಾಲೇಜೇ. ಸಿವಿಲ್ ಅಲ್ಲಿ 3, ಟ್ರಿಪಲ್ ಇ 3, ಮೆಕ್ಯಾನಿಕಲ್ 3, ಟೋಟಲ್ 9 ಸರೆಂಡರ್ ಆಗಿದೆ. ಪಿ ಎಸ್ ಶಿವಮೊಗ್ಗ, ಎ ಅಂಡ್ ಎಂ ಎಲ್ 3, ಸಿವಿಲ್ 5, ಕಂಪ್ಯೂಟರ್ ಇಂಜಿನಿಯರಿಂಗ್ 8, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 3, ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 9, ಸಿ ಎಸ್ ಸಿ 19, ಟ್ರಿಪಲ್ ಇ 1, ಐ ಎಸ್ 8 ಸೀಟು, ಟೋಟಲ್ 21 ಅಂತ ಹೇಳಿದೆ. 14ನೇದು ಆರ್ ಎನ್ ಎಸ್ ಐ ಟಿ, ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಸಿವಿಲ್ 5, ಮೆಕ್ಯಾನಿಕಲ್ 5, ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಎ ಅಂಡ್ ಡಿ ಎಸ್ 5, ಕಂಪ್ಯೂಟರ್ ಸೈನ್ಸ್ ಇನ್ ಐ ಓ ಟಿ, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. 15 ಬ್ರಾಂಚ್ ಹೆಸರೇ ನೋಡಿ ಏನು ವಿಚಿತ್ರವಾಗಿದೆ, ಬ್ರಾಕೆಟಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತದೆ, ಸೈಬರ್ ಸೆಕ್ಯೂರಿಟಿ ಅಂತೆ, ಇನ್ಕ್ಲೂಡಿಂಗ್ ಬ್ಲಾಕ್ ಚೈನು, ಎಕ್ಸ್ಕ್ಲೂಡಿಂಗು ಯಾಕೆ ಬೇಕು. ಕಂಪ್ಯೂಟರ್ ಸೈನ್ಸಲ್ಲೇ ಎಲ್ಲ ಸಬ್ಜೆಕ್ಟ್ಸು ಬರುತ್ತೆ, ಸಬ್ಜೆಕ್ಟ್ ಹೆಸರನ್ನೆಲ್ಲ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ. ಇವಾಗ ಈ ಬ್ರಾಂಚಸ್ ಫ್ಯೂಚರು 4 ವರ್ಷ ಆದಮೇಲೆ ಇರುತ್ತೋ ಇಲ್ಲ, ಮರ್ಜ್ ಆಗುತ್ತೋ ಸಿ ಎಸ್ ಅಲ್ಲಿ ದೇವರಿಗೆ ಗೊತ್ತು. 15 ಸೀಟ್ ಸರೆಂಡರ್ ಆಗಿದೆ. ಸಿ ಎಸ್ 5, ಇ ಸಿ 12, ಐ ಎಸ್ 6, ಟೋಟಲ್ 43. ಚಿಕ್ಕಬಳ್ಳಾಪುರ ಎಸ್ ಜೆ ಸಿ ಇ ಟಿ, ಇ ಸಿ 20 ಸೀಟು. ಸಹ್ಯಾದ್ರಿ ಮಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಸಿ ಎಸ್ ಎ ಅಂಡ್ ಎಂ ಎಲ್ 10, ಸಿ ಎಸ್ 7, ಐ ಎಸ್ 13, ಟೋಟಲ್ 30. ಶ್ರೀದೇವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರಲ್ಲಿ ಇರೋದು, ತುಮಕೂರಲ್ಲ ಇದು, ಇ ಸಿ 15. ಶ್ರೀ ಸಿದ್ಧಾರ್ಥ ಡೀಮ್ಡ್ ಯೂನಿವರ್ಸಿಟಿ ಇದು, ಸಿ ಎಸ್ 8, ಐ ಎಸ್ 15, ಟೋಟಲ್ 23. ಎನ್ ಐ ಒನ್ಸ್ ಅಗೇನ್ ಮೈಸೂರಲ್ಲಿ ಸೆಕೆಂಡ್ ಬೆಸ್ಟ್ ಕಾಲೇಜು. ಸಿವಿಲ್ 10, ಟ್ರಿಪಲ್ ಇ 32, ಮೆಕ್ಯಾನಿಕಲ್ 7, ಟೋಟಲ್ 49. ಲಾಸ್ಟು ಈ ಲಿಸ್ಟಲ್ಲಿ 21ನೇದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡು ಕೆಂಗೇರಿ. ಕಂಪ್ಯೂಟರ್ ಸೈನ್ಸಲ್ಲಿ 54 ಸೀಟ್ ಸರೆಂಡರ್ ಆಗಿದೆ. ಐ ಎಸ್ ಅಲ್ಲಿ 30 ಸೀಟ್ ಸರೆಂಡರ್ ಆಗಿದೆ, ಟೋಟಲ್ 84 ಸೀಟ್ ಸರೆಂಡರ್ ಆಗಿದೆ. ಸೊ ಟೋಟಲ್ ಈಗಿರೋ ಕ್ಲಿಯರ್ ವೇಕೆನ್ಸೀಸ್ ಅಂದರೆ ಸೀಟ್ಸ್ ಸರೆಂಡರ್ ಆಗಿರ್ತಾರೆ, ಸ್ಟೂಡೆಂಟ್ ಸರೆಂಡರ್ ಮಾಡಿರ್ತಾರೆ, ಆಪ್ಷನ್ ಕೆಲವರು ಜಾಯ್ನ್ ಆಗಿರೋದಿಲ್ಲ, ಆ ಥರದ್ದೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಬೇಕು. ಅದರ ಜೊತೆಗೆ ಈಗ ಸೀಟ್ಸ್ ಸರೆಂಡರ್ಡೆ 902 ಸೀಟು. ಈ 902 ಸೀಟಲ್ಲಿ 45 ಸೀಟ್ನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ಅಂತ ರಿಸರ್ವ್ ಮಾಡಿಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ 69, ರಿಮೇನಿಂಗ್ ಕರ್ನಾಟಕಕ್ಕೆ 788 ಸೀಟು. ನಿಮಗೆ ನಿಮ್ಮ ಕ್ಯಾಟಗರಿಯಲ್ಲಿ ಏನಾದರೂ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಉಳಿದಿದ್ದ ಡಾಕ್ಯುಮೆಂಟ್ ನೀವೇ ಚೆಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿ. ಸೊ ಐ ಹೋಪ್ ದಿಸ್ ಇಸ್ ಗುಡ್ ನ್ಯೂಸ್ ಫಾರ್ ದ ಸಿ ಇ ಟಿ ಆಸ್ಪಿರೆಂಟ್ಸ್ ಆರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಇದೇ ಥರ ನನಗೆ ತಿಳಿದ ಮಟ್ಟಿಗೆ ಇನ್ನೊಂದಷ್ಟು ಕಾಲೇಜ್ಗಳು ಸರೆಂಡರ್ ಮಾಡ್ಬೋದು, 21 ಕಾಲೇಜ್ ಜೊತೆಗೆ ಇನ್ನೊಂದಷ್ಟು ಕಾಲೇಜು. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಇ ಸಿನ, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್, ಸಿ ಎಸ್ ಐ, ಎ ಅಂಡ್ ಎಮ್ ಎಲ್, ಡೇಟಾ ಸೈನ್ಸ್ ನೋಡ್ಕೊಳ್ಳಿ. ಸೊ ಖಂಡಿತ ಕಟ್ ಆಫ್ ಡ್ರಾಪ್ ಆಗುತ್ತೆ, ಹಾಗಾಗಿ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಪ್ರಯಾರಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಮೇಲಿಂದ ಟಾಪ್ 1 ಸಿಗಲ್ವಾ, ಟಾಪ್ 2 ಅದು ಸಿಗಲ್ವಾ, ಟಾಪ್ 3 ಅದು ಸಿಗಲ್ವಾ, ಟಾಪ್ 4 ಆ ಥರ ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಮತ್ತೆ ಹೇಳಕ್ ಹೋಗ್ಬಿಡಿ ಸಾರ್ ಬಾಟಮಲ್ಲಿರೋ ಸಿಕ್ತು ಸರ್ ನನಗೆ, ಇನ್ಯಾವುದೋ ಸಿಗ್ಬೇಕಿತ್ತು ಅಂತ. ಆಮೇಲೆ ನೀವು ಸೇರೋದಿಲ್ಲ ಅಂತ ಇರ್ತೀರ, ಆ ಕಾಲೇಜು ಅಡ್ಮಿಷನ್ ತಗೊಳ್ಳಲ್ಲ ಅಂತ ಕಾಲೇಜು ನಿಮ್ಮ ಲಿಸ್ಟಲ್ಲಿ ಇಟ್ಕೋಬೇಡಿ ಅಂತ ಹೇಳ್ತಾನೆ ಇರ್ತೀನಿ, ಆದರೂ ತಪ್ಪ ಮಾಡ್ತಾನೆ ಇರ್ತೀರ. ಸೊ ಸ್ವಲ್ಪ ಸ್ವಲ್ಪ ಸೀರಿಯಸ್ನೆಸ್ ಇಂದ ಆಪ್ಷನ್ ಎಂಟ್ರಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಟ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.